ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕಡಲೆಕಾಯಿ ಬೀಜ ಒಬ್ಬಟ್ಟು ಮಾಡೋಣ. ಬನ್ನಿ, 3/4 ಕೆಜಿ ಮೈದಾ ಹಿಟ್ಟು, 1 ಕಪ್ಪು ರವೆ. ಬನ್ನಿ ಇವಾಗ ಒಂದು ಸ್ಟೋವ್ ಮೇಲೆ ಒಂದು ಕಡೆ ಇಕ್ಬಿಟ್ಟು 3 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಅದು ಸ್ವಲ್ಪ ಬಿಸಿ ಆಗಲಿ. ಆಮೇಲೆ ಹಸಿಟ್ಟು ಹಾಕೋಣ. ಮೈದಾ ಹಸಿಟ್ಟು ಹಾಕ್ಬಿಟ್ಟು ಕಲಸೋಣ ಚೆನ್ನಾಗಿ. ಬನ್ನಿ ಇವಾಗ ಹಸಿಟ್ಟು ಹಾಕೋಣ. ನೋಡಿ, ಹಸಿಟ್ಟು ಎಣ್ಣೆ ಜಾಸ್ತಿ ಬಿಸಿ ಆಗಬೇಕು, ಅಂದರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಬಿಸಿ ಬಿಸಿ ಎಣ್ಣೆಗೆ ಹಸಿಟ್ಟು ಹಾಕ್ತಾಯಿದ್ದೀನಿ ನಾನು. ನೋಡಿ, 1 ಕಪ್ ರವೆ ಹಾಕ್ತಾಯಿದ್ದೀನಿ, ಮೀಡಿಯಮ್ ರವೆ ಅಥವಾ ಚಿರೋಟಿ ರವೆ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಒಂಚೂರು ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳಿ ಆ ಎಣ್ಣೆ ಒಂದಿಗೆ. ರವೆ, ಎಣ್ಣೆ, ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಾಕಿ, ಉಪ್ಪು ಜಾಸ್ತಿ ಹಾಕಬೇಡಿ. ನೋಡಿ, ಎಣ್ಣೆ ಎಲ್ಲ ಹೊಂದಾಣಿಕೆ ಆಗಬೇಕು, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಹಸಿಟ್ಟು ಕಲಸ್ಕೊಳ್ಳೋಣ, ಚೆನ್ನಾಗಿ ಮೃದುವಾಗಿ ಕಲಸ್ಕೊಳ್ಳೋಣ. ಬನ್ನಿ, ಹಸಿಟ್ಟನ್ನ ಎಷ್ಟು ಮೃದುವಾಗಿ ಕಲಿಸ್ತೀವೋ ಅಷ್ಟು ಒಬ್ಬಿಟ್ಟು ಚೆನ್ನಾಗಿ ಬರುತ್ತೆ. ನೋಡಿ, ನೀರು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ನಾನು. ನೋಡಿ, ಈ ಥರ ಆಗುತ್ತೆ. ಇದಕ್ಕೆ ಒಂದು ತಣ್ಣೀರು ಬಟ್ಟೆ ಮಾಡಿಬಿಟ್ಟು 1 ನೈಟು ನೆನಿಬೇಕಿದು ಹಸಿಟ್ಟು. ಬನ್ನಿ ಇವಾಗ ಕಡಲೆಕಾಯಿ ಬೀಜ ನೋಡಿ ಹುರ್ಕೊಂಡಿದ್ದೀನಿ, ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಾನು. 1 ಕೆಜಿ ಕಡಲೆ ಬೀಜ ತೊಗೊಂಡಿದ್ದೀನಿ, 3/4 ಕೆಜಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು 1 ಕೆಜಿ ಬೆಲ್ಲ ತೊಗೊಂಡಿದ್ದೀನಿ. ಬನ್ನಿ, ಪುಡಿ ಮಾಡಿರೋವಂಥ ಬೆಲ್ಲ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, 1 ಕೆಜಿ ಬೆಲ್ಲ ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ಪುಡಿ ಮಾಡ್ಕೋಬೇಕು, ಗಂಟು ಇರಬಾರ್ದು, ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಇದು ಬಿಳಿ ಎಳ್ಳು, 150 ಗ್ರಾಮ್ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೋದು, ಇಲ್ಲ ಹಾಗೇನೂ ಹಾಕ್ಬೋದು, ಚೆನ್ನಾಗಿ ಬರುತ್ತೆ ಒಬ್ಬಿಟ್ಟು. ನಾನಿಲ್ಲಿ ಹಾಗೆ ಹಾಕ್ತಾಯಿದ್ದೀನಿ. ಬನ್ನಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಪೌಡ್ರ್ ಮಾಡ್ಕೊಳ್ಳೋಣ. ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ ನೋಡಿ ಮಿಕ್ಸಿ ಜಾರ್ಗೆ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ. ಯಾಕಂದರೆ ಜಾಸ್ತಿ ಹಾಕಿದ್ರೆ ಕಡಲೆಕಾಯಿ ಬೀಜ ಬೇಗ ನುಣ್ಣಗಾಗಲ್ಲ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು 3 ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು, ಬೆಲ್ಲ, ಎಳ್ಳು, ಕಡಲೆಕಾಯಿ ಬೀಜ, ಇದನ್ನು 3 ಪೌಡ್ರು ಮಾಡ್ಕೊಳ್ಳೋಣ. ನೋಡಿ, ಪೌಡ್ರ್ ಆಯಿತು. ಇವಾಗ ನಿಮಗೆ ತೋರಿಸ್ತೀನಿ, ಬನ್ನಿ. ಇವಾಗ ನೋಡಿ, ಪೌಡ್ರ್ ಈ ಥರ ಆಗಿದೆ, ನೈಸ್ ಆಗಿದೆ ಪೌಡ್ರು. ಬನ್ನಿ ಇವಾಗ ಅದಕ್ಕೆ ಸ್ವಲ್ಪ ಹಾಲು ಅಥವಾ ನೀರು ಹಾಕ್ಬಿಟ್ಟು ಕಲಸಿಟ್ಕೊಳ್ಳೋಣ. ಇದನ್ನು ನೈಟ್ ಕಲಸಿ ಮಡಿಕೊಂಡಿದ್ದೀನಿ ನಾನಿಲ್ಲಿ. ನೆನಿಬೇಕು ಕಡಲೆಕಾಯಿ ಬೀಜ, ನೆನೆದ್ರೆ ಒಬ್ಬಿಟ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಎಣ್ಣೆನೇ ಬಿಡಬೇಕು ಅಂದರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಹಸಿಟ್ಟು ನೋಡಿ ಎಷ್ಟು ಚೆನ್ನಾಗಿ ನೆನೆದಿದೆ. ಈ ಥರ ನೆನಿಬೇಕು. 1 ನೈಟ್ ನೆನೆಸಿದ್ದೀನಿ ನಾನು, ಬೆಳಗ್ಗೆ ಮಾಡ್ತಾಯಿದ್ದೀವಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಲಸಿ ಮಡಿಕೊಳ್ಳೋಣ. ಈ ಥರ ಬರಬೇಕು ನೋಡಿ, ಚೆನ್ನಾಗಿ ಬರಬೇಕು ಹಸಿಟ್ಟು. ಬನ್ನಿ ಇವಾಗ ಉಂಡೆ ಕಟ್ಟೋಣ. ನೋಡಿ, ಉಂಡೆ ಕಟ್ಟಿದ್ದೀನಿ ಕಡಲೆಕಾಯಿ ಬೀಜದ. ನೋಡಿ, ಉಂಡೆ ಕಟ್ತಾಯಿದ್ದೀನಿ, ಚೆನ್ನಾಗಿ ಬಂದಿದೆ ಅಲ್ವಾ. ಬನ್ನಿ ಇವಾಗ ಒಬ್ಬಿಟ್ಟು ಮಾಡೋಣ. ಸ್ಟೌ ಮೇಲೆ ಒಂದು ತವೆ ಇಕ್ಬಿಟ್ಟು ಅದಕ್ಕೆ ಬಿಸಿ ಆಗಲಿ ಅದು. ನೋಡಿ, ಈ ಥರ ಮೈದಾ ಹಸಿಟ್ಟನ್ನ ಪೂರಿ ಥರ ಲಟ್ಟಿಸ್ಕೊಂಡು ಈ ಥರ ತುಂಬ್ಕೊಳ್ಳಿ. ಏನೂ ಹರಿಯಲ್ಲ, ಏನೂ ಆಗಲ್ಲ, ಒಡೆದೋಗಲ್ಲ, ಚೆನ್ನಾಗಿ ಬರುತ್ತೆ ಒಬ್ಬಿಟ್ಟು. ಈ ಥರ ತುಂಬಿಟ್ಟು ಸ್ವಲ್ಪನೇ ಹಸಿಟ್ಟು ಮೇಲ್ಗಡೆಯಿಂದ ತೆಗೆದಿಟ್ಕೊಳ್ಳೋಣ. ಯಾಕಂದರೆ ಚೆನ್ನಾಗಿ ಬರುತ್ತೆ, ತೆಳುವಾಗಿ ಕ್ರಿಸ್ಪಿಯಾಗಿ ಬಂದಿದೆ ಒಬ್ಬಿಟ್ಟು. ನೋಡಿ, ಇವಾಗ ಸ್ವಲ್ಪ ಮೈದಾ ಹಸಿಟ್ಟು ಹಾಕ್ಬಿಟ್ಟು ಲಟ್ಸೋಣ. ಬನ್ನಿ ಇವಾಗ ನಮಗೆ ಚಿಕ್ಕದ್ದು ಬೇಕಾದರೆ ಚಿಕ್ಕದ್ದು ಮಾಡ್ಕೋಬೋದು, ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೋಬೋದು. ಯಾವುದೇ ರೀತಿ ಆದರೂ ಹರಿಯಲ್ಲ ಇದು ಕಡಲೆಕಾಯಿ ಬೀಜ ಒಬ್ಬಿಟ್ಟು. ನೋಡಿ, ನಾನು ಮಾಡ್ತಾಯಿದ್ದೀನಿ. ನೋಡಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಒಂಚೂರು ಎಲ್ಲೂ ಅರ್ಧೋಗಲ್ಲ. ನೋಡಿ, ಬಿಸಿ ತವ ಕಾಯ್ದಿದೆ, ಇವಾಗ ಹಾಕೋಣ. ಬನ್ನಿ ನೋಡಿ, ಕಡಲೆಕಾಯಿ ಬೀಜ ಒಬ್ಬಿಟ್ಟು ಬಿಸಿ ಬಿಸಿಯಾಗಿ ಕಡಲೆಕಾಯಿ ಬೀಜ ಒಬ್ಬಿಟ್ಟು ರೆಡಿ ಆಗ್ತಾಯಿದೆ. ನೋಡಿ, ಈ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ತೆಳುವಾಗಿರಬೇಕು, ತೆಳುವಾಗಿದ್ದರೆ ಗಟ್ಟಿ ಬರಲ್ಲ, ಕ್ರಿಸ್ಪಿಯಾಗಿ ಬರುತ್ತೆ. ಈ ಸಂಕ್ರಾಂತಿಗೆ ಕಡಲೆಕಾಯಿ ಬೀಜ ಒಬ್ಬಿಟ್ಟು ವಿಶೇಷವಾಗಿ ಮಾಡ್ತಾಯಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ, ಬಿಸಿ ಬಿಸಿ ಕಡಲೆಕಾಯಿ ಬೀಜ ಒಬ್ಬಿಟ್ಟು ರೆಡಿ ಆಯಿತು. ನಿಮ್ಮನೇಲೂ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ, ಗಟ್ಟಿಯಾಗಿಲ್ಲ, ಏನೂ ಇಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನಾನು. ನಿಮ್ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿ, ಈ ಥರ ಕ್ರಿಸ್ಪಿಯಾಗಿ ಬಂದರೆ ಚೆನ್ನಾಗಿರುತ್ತೆ ಬಾಯಲ್ಲಿ. ಒಂಚೂರು ಹಸಿಟ್ಟು, ಮೈದಾ ಹಸಿಟ್ಟು ಏನೂ ಇದು ಆಗೋಲ್ಲ, ಗಟ್ಟಿ ಆಗೋಲ್ಲ, ಚೆನ್ನಾಗಿ ಬರುತ್ತೆ. ನಿಮ್ಮನೇಲಿ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿದೆ ಕಡಲೆಕಾಯಿ ಒಬ್ಬಿಟ್ಟು, ಬಿಸಿ ಬಿಸಿ ಕಡಲೆಕಾಯಿ ಒಬ್ಬಿಟ್ಟು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.